हलो एव्री वन वेलकम टू मई चानल सो इवत्तु गणेश चतुर्थी हब्बद चिक्क सेलेब्रेशन याव रीति आयितु नम्म मनेयल्लि अंत शेर माड्ता इदीनि बेळग्गे नन्न हस्बंड चित्रण माड्ता इद्दारे हब्बद स्पेशल तुंबा चेन्नागि चित्रण माड्तारे ಮಕ್ಕಳನ್ನ ನಾನು ಈ ರೀತಿ ರೆಡಿ ಮಾಡಿದ್ದೆ. ಗೌರಿ ಹಬ್ಬದ ದಿನ ನಮ್ಮ ಇಬ್ಬರು ಗೌರಿ ಇವರು. ಸೊ ಬೆಳಗ್ಗೆನೇ ಅರೌಂಡ್ 9:00 9:30 ರೆಡಿಯಾಗಿ ಕೂತಿದ್ರು. ಅವ್ರಿಗೆ ನಿದ್ದೆ ಅಂದರೆ ನಿದ್ದೆ ಎಳಿತಾ ಇತ್ತು ನೋಡಿ. ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೋದು, ಫುಲ್ ನಿದ್ದೆ ಬರ್ತಾ ಇದೆ ಅವಳಿಗೆ. ಸರಿ, ಈ ರೀತಿ ಫೋಟೋ ಸೆಷನ್ ಮಾಡೋಣ, ಹೆಂಗಿದ್ರು ರೆಡಿ ಮಾಡಿಸಿದ್ದೀನಿ, ಫೋಟೋ ಸೆಷನ್ ಮಾಡೋಣ ಅಂತ ಕೆಲವು ಫೋಟೋಸ್ ಎಲ್ಲ ತಗೊಂಡಿದ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಇಬ್ಬರು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಬಟ್ ಅವ್ರಿಗೆ ತುಂಬಾ ನಿದ್ದೆ ಇಳಿತಾ ಇತ್ತು. ಇಲ್ಲಿ ಕಿರೀಟ ಇತ್ತು ಅವಳದು, ಒಂಥರ ಈ ರೀತಿ. ಬಟ್ ಅವಳು ಹಾಕ್ತಾನೇ ಇರಲಿಲ್ಲ ಆ ಕಿರೀಟನ. ಬಟ್ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಬಟ್ ಮಕ್ಕಳಿಗೆ ಇದೆಲ್ಲ ಎಕ್ಸ್ಟ್ರಾ ಬರ್ಡನ್ ಅಲ್ವಾ, ಅವರೆಷ್ಟು ಸಿಂಪಲ್ ಆಗಿದ್ದರೆ ಅದು ಅವ್ರಿಗಷ್ಟು ಇಷ್ಟ ಆಗುತ್ತೆ. ಸೊ ಈ ರೀತಿ ರೆಡಿ ಆಗಿದ್ದರು. ಇಲ್ಲಿ ನನ್ನ ಹಸ್ಬೆಂಡ್ ಚಿತ್ರಾನ್ನ ಮಾಡ್ತಿದ್ದಾರೆ. ಒಂದು ಸರಿ ನಾನು ಊರಿಗೆ ಹೋಗಿದ್ದೆ ಅಮ್ಮನ ಮನೆಗೆ, ಅವರು ಚಿತ್ರಾನ್ನ ಮಾಡಿಕೊಂಡು ತಿಂದಿದ್ದರು. ಆಗ ಅವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಅಂತ. ನೆಕ್ಸ್ಟ್ ಟೈಮ್ ನಾನು ವಾಪಸ್ ಬಂದಾದಮೇಲೆ ಈ ರೀತಿ ಮಾಡಿಕೊಟ್ಟಿದ್ದರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮೇನಾಗಿ ಏನು ಅಂದರೆ ಅವರು ಸ್ವಲ್ಪ ತುಂಬ ಪೇಷನ್ಸಿಂದ ಯಾವುದೇ ಒಂದು ಅಡುಗೆ ಮಾಡಿದರೂ ತುಂಬ ಪೇಷನ್ಸಿಂದ ಮಾಡ್ತಾರೆ. ಈರುಳ್ಳಿ ಫ್ರೈ ಮಾಡೋದಿರ್ಬೋದು, ಅದನ್ನೆಲ್ಲ ತುಂಬ ಅಂದರೆ ನಾವು ಸುಮ್ಮನೆ ನಾವು ದಿನ ಅಡುಗೆ ಮಾಡಬೇಕಲ್ವಾ ಹಿಂಗೆ ಒಂದು ಅಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡಲ್ಲ. ಬಟ್ ಅವರು ತಿಂಗಳಿಗೆ ಒಂದು ಸತಿ ರೆಸಿಪಿ ಮಾಡಿದ್ರು ತುಂಬ ಪರ್ಫೆಕ್ಟಾಗಿ ಎಲ್ಲ ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ರೆಸಿಪೀಸ್ ಮಾಡ್ತಾರೆ. ಕೆಲವು ರೆಸಿಪೀಸ್ ಅಂತೂ ಆಸಮ್ ಆಗಿರುತ್ತೆ. ಅದರಲ್ಲಿ ಚಿತ್ರಾನ್ನ ಕೂಡ ಒಂದು, ಯಾವಾಗಾದ್ರೂ ಶೇರ್ ಮಾಡ್ತೀನಿ ಇವರು ಯಾವ ರೀತಿ ಮಾಡ್ತಾರೆ ಅಂತ. ಮಾಮೂಲಿ ಥರನೇ ಮಾಡ್ತಾರೆ, ಬಟ್ ಮಾಡುವ ಕ್ರಮ ಏನಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್. ಎಲ್ಲನೂ ಸಿಸ್ಟಮ್ಯಾಟಿಕ್ಕಾಗಿ ಸ್ಟೆಪ್ ವೈಸ್ ಆಗಿ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಬರೀ ಕಡಲೆ ಬೀಜನೇ ಜಾಸ್ತಿ ಇದೆ. ಅವ್ರಿಗೆ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಅದಕ್ಕೆ. ಸೊ ಆ ಫೋಟೋ ಸೆಷನ್ ಎಲ್ಲ ಆಯಿತು. ಅವ್ರಿಗೆ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಅದರಲ್ಲಿ. ಅವ್ರಿಗೆಲ್ಲ ಯಾಕೆ ಹಿಂಸೆನೇ, ಅದು ನಮಗೇ ಹಿಂಸೆ ಆಗ್ತಿರತ್ತೆ ಇವೆಲ್ಲ ಹಾಕ್ಕೊಂಡು. ನೀವು ನೋಡ್ತಾ ಇರ್ಬೋದು ಹೆಣ್ಮಕ್ಳು ಆಸ್ತಿ ಎಷ್ಟೊಂದಿದೆ ಅಂತ. ಸೊ ಅದನ್ನೆಲ್ಲ ಬಿಚ್ಚಿಬಿಟ್ರು ಅವರು. ಫಸ್ಟ್ ಆಫ್ ಆಲ್ ಅವಳಿಗೆ ನಿದ್ದೆ ಅಂದರೆ ನಿದ್ದೆ ಅಳಿತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಕ್ಕೆ ಇಬ್ರಿಗೂ ತುಂಬ ನಿದ್ದೆ ಅಳಿತಾ ಇತ್ತು. ಸೊ ಇದನ್ನೆಲ್ಲ ಎತ್ತಿಡ್ತಾ ಇದ್ವಿ ನೋಡಿ. ನಮ್ಮ ಚಿಕ್ಕ ಗುಂಡಿ ತುಂಬಾ ತರಲೆ. ಸೊ ಅವ್ರಿಗೆ ತರಲೆ ಮಾಡ್ತಾಯಿದ್ರು ಅಂತ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬೇಯಿಸೋಕೆ ಇಟ್ಟಿದ್ದೆ, ಚೆನ್ನಾಗಿರುತ್ತೆ ಹಾಗೆ ತಿನ್ಕೊಳ್ತಾ ಇರ್ತಾರೆ ಅಂತ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ರು ಅವ್ರಿಗೆ, ನಮಗೆ ಡ್ರೆಸ್ಸು ಬೇಡ, ನಮ್ಮ ಕಂಫರ್ಟಬಲ್ ಡ್ರೆಸ್ಸಸ್ನೇ ಹಾಕ್ತೀವಿ ಅಂತ. ಈ ರೀತಿ ಕಂಫರ್ಟಬಲ್ ಡ್ರೆಸ್ಸಸ್ಸೇ ಹಾಕಿದರು. ಇವಳು ಚಿತ್ರನ ಅಲ್ಲೇ ಕಲ್ಸ್ಕೊಂಡು ತಿಂತೀನಿ ಅಂತ ಅಲ್ಲೇ ತಿಂತಾ ಇದ್ದಾಳೆ ದೊಡ್ಡವಳು. ಚಿಕ್ಕವಳದು ಆಲ್ರೆಡಿ ಟಿಫನ್ ಆಗಿದೆ. ಅದಾದಮೇಲೆ ಸಂಜೆ ನಾನು ಯಾವ ರೀತಿ ರೆಡಿ ಮಾಡಿದ್ದೆ ಅಂತ ತೋರಿಸ್ತೀನಿ. ಸಂಜೆ ಈ ರೀತಿ ರೆಡಿ ಮಾಡಿದ್ದೆ, ಆಲ್ಮೋಸ್ಟ್ 5:00 ಹಾಗೆ. ಇದು ಬ್ಲೂ ಕಲರ್ ಡ್ರೆಸ್, ನಾನಿದು ದೊಡ್ಡವಳದು, ನಾನಿ ಅಂದರೆ ದೊಡ್ಡ ಮಗಳು, ಅವಳದು ಬರ್ಡೇ ಡ್ರೆಸ್. ಚಿಕ್ಕವಳದು ಇದು ನನ್ನ ತಮ್ಮನ ಮದುವೆಯಲ್ಲಿ ತೆಗೆದಿರುವಂಥ ಡ್ರೆಸ್ ಅದು. ಸೊ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ವ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ, ತುಂಬ ಹೆಕ್ಟಿಕ್ ಇತ್ತು ಎಲ್ಲ. ಅಡುಗೆ ಮಾಡು, ಅಡುಗೆದಂತೂ ಒಂದು ಶೂಟ್ ಮಾಡಿಲ್ಲ. ಅಡುಗೆ ಮಾಡು ಜೊತೆಗೆ ಪೂಜೆ ರೆಡಿ ಮಾಡು ಇದೆಲ್ಲ ತುಂಬ ಕೆಲಸ ಇತ್ತು. ಬೆಳಗ್ಗೆ ಯಾವ ರೀತಿ ರೆಡಿ ಮಾಡಿದ್ದೆ ಅಂತ ನಾನು ತೋರಿಸ್ತಾ ಇದ್ದೀನಿ, ಮತ್ತು ಸಂಜೆ ಪೂಜೆ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ನಮ್ಮದರಲ್ಲಿ ಅದು ಸ್ಟ್ಯಾಚ್ಯೂ ತಂದು ವಿಗ್ರಹ ತಂದು ಪೂಜೆ ಮಾಡುವಂಥ ಪದ್ಧತಿ ಏನಿಲ್ಲ. ಈ ರೀತಿ ಸಿಂಪಲ್ಲಾಗಿಯೇ ಗಣೇಶ ಫೋಟೋ ಇಟ್ಟು ಪೂಜೆ ಮಾಡಿದ್ದು. ಸೊ
ಸೊ ನೋಡಿದ್ರಿ ಅಲ್ವಾ, ಈ ರೀತಿ ನಾವು ಗಣೇಶನ ಮುಂದೆ ಭಜನೆ ಎಲ್ಲ ಮಾಡಿದ್ವು. ಒಂದು 1.5 hour ಭಜನೆ ಥರ ಮಾಡಿದ್ರು. ಇವರಿಬ್ಬರು ಮನೆಯಲ್ಲೇ ಸಿಂಗರ್ಸ್ ಆಗಿರೋದ್ರಿಂದ ಒಂದು ದೇವ್ರ ಪ್ರಾರ್ಥನೆ ಅಂತಲೇ ಹೇಳ್ಬೋದು ಅದನ್ನು ಮಾಡಿದ್ರು. ಈಗ ಸಂಜೆ ಪೂಜೆ ಮಾಡ್ತಾ ಇದ್ದೀವಿ ನಾವು. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಪೂಜೆ ಮಾಡಿ, ಗಣೇಶನ ಪೂಜೆ ನೀವೇ ಮಾಡಿ ಅಂತಲೇ ಹೇಳಿದೆ. ಬಟ್ ಅವರು ಬೇಡ ಮಕ್ಕಳು ಮಾಡಲಿ ಅಂತ ಹೇಳಿದರು. ಆ್ಯಕ್ಚುಲಿ ಕರೆಕ್ಟ್ ಅದು, ಮಕ್ಕಳಿಗೆ ನಾವು ಈ ವಯಸ್ಸಿಂದನೇ ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನೇನಿದೆ ಅದನ್ನೆಲ್ಲ ಕಲಿಸ್ಬೇಕು. ಪೂಜೆ ಮಾಡೋದೇನೇ ಇರ್ಬೋದು, ಆ್ಯಕ್ಚುಲಿ ಅವಳಿಗೆ ಒಂದು ಕಡ್ಡಿ ಇದು ಮಾಡೋದು, ಬೆಂಕಿನ ಕಡ್ಡಿ ಬೆಂಕಿ ಹಚ್ಚೋದು ಬರೋದಿಲ್ಲ, ಅದು ಕಡ್ಡಿಗೀರೋದೂ ಬರೋದಿಲ್ಲ ಅವಳಿಗೆ. ಸೊ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಿಧಾನಕ್ಕೆ ಈ ವಯಸ್ಸಿಂದನೇ ಹೇಳ್ಕೊಡ್ತಾ ಬಂದರೆ ಸೊ ಅವರು ಚೆನ್ನಾಗಿ ಕಲ್ತ್ಕೋತಾರೆ. ನಮ್ದು ಏನು ಕಸ್ಟಮ್ಸ್ ಇದೆ, ಟ್ರೆಡಿಷನ್ ಏನೇನಿದೆ, ನಮ್ಮದು ರೀತಿ ಏನೇನು, ಹಿಂದೂ ಸಂಪ್ರದಾಯ ಪ್ರಕಾರ ಏನೇನು ಮಾಡಬೇಕು. ನಾನು ಅಷ್ಟು ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಬಟ್ ನಮ್ಗೆ ಎಷ್ಟು ಗೊತ್ತಿದೆ ಅದನ್ನು ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಹೇಳ್ಕೊಡ್ತಾ ಬಂದರೆ ಅವರು ಕಲಿತಾರೆ ಅಂತ ನಮ್ಮಿಬ್ಬರು ಭಾವನೆ. ನಾವು ಅಷ್ಟೇ ಚಿಕ್ಕ ವಿಷಯನೇ ಇರ್ಬೋದು, ಸಣ್ಣ ಪುಟ್ಟ ಮ್ಯಾನರ್ಸ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು, ಈ ಥರ ಟ್ರೆಡಿಷನ್ಸ್ ಯಾವ್ಯಾವ ರೀತಿ ಇರ್ಬೋದು, ಇದನ್ನೆಲ್ಲ ಹೇಳ್ಕೊಟ್ರೆ ಅವಳು ಶಿಸ್ತಿನಿಂದನೇ ಕಲಿತಾಳೆ. ಇನ್ನು ಚಿಕ್ಕವಳು, ಇನ್ನು ನಮಗೆ ಗೊತ್ತಿಲ್ಲ ಅವಳ ದಿನ ಅಷ್ಟು ಗೊತ್ತಿಲ್ಲ, ಬಟ್ ತುಂಬ ತರಲೆ ಅವಳು. ಬಟ್ ದೊಡ್ಡವಳಂತೂ ತುಂಬಾ, ನಾವು ಏನೇ ಹೇಳಿದ್ರು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂದ ಕಲಿತಾಳೆ, ಏನೂ ತಿರುಗಿ ಹೇಳಲ್ಲ. ಸೊ ಆ ವಿಷಯದಲ್ಲಿ ತುಂಬ ಲಕ್ಕಿ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಅವಳು ಸ್ವಲ್ಪ ತುಂಬಾ ಟ್ರೆಡಿಷ್ನಲ್ ದೊಡ್ಡ ಮಗಳು. ಸೊ ಅವಳಿಗೆ ಈ ಥರ ಪೂಜೆ ಮಾಡೋದು ಅವೆಲ್ಲ ಆ್ಯಕ್ಚುಲಿ ಇಷ್ಟ. ನಾನೇ ಭಯ ಪಡ್ತಿದ್ದೆ, ಅಯ್ಯೋ ಬೆಂಕಿ ಎಲ್ಲ ಏನಕ್ಕೆ, ಏನಾದರೂ ಕೈ ಸುಟ್ಕೊಬಿಟ್ರೆ ಅಂತ ಹೆದರ್ಕೊತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ರು, ಇಲ್ಲ ಅವರೂ ಕಲ್ತ್ಕೋಬೇಕು ನಿಧಾನಕ್ಕೆ, ಸ್ಟೆಪ್ ಬೈ ಸ್ಟೆಪ್ ಈ ಥರ ಎಲ್ಲ ಹೇಳಿಕೊಟ್ರೆ ಅವರೂ ಕಲ್ತ್ಕೋತಾರೆ ಅಂತ ಹೇಳಿದ್ರು, ವಿಚ್ ಇಸ್ ಕರೆಕ್ಟ್ ಅಂತ ನನಗೂ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಪೂಜೆ ಎಲ್ಲ ಅವಳೇ ಮಾಡ್ತಾ ಇದ್ದಾಳೆ, ನೀವು ನೋಡ್ತಾ ಇರ್ಬೋದು. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ, ಹಾಗೆ ಮಂಗಳಾರತಿನೂ ಮಾಡ್ತಾರೆ. ಸೊ ಮುಂದೆ ಅಪ್ಪ ಮಗಳು ಇಬ್ಬರೂ ಒಂದು ದೇವರ ನಾಮ ಹಾಡಿ ಈ ವ್ಲಾಗನ್ನು ಮುಗಿಸ್ತಾರೆ. ನಿಮ್ಗೆ ಇಷ್ಟ ಆಗಿದ್ದರೆ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ಹಬ್ಬದ ವ್ಲಾಗು ಲೇಟಾಗೆ ಬರ್ತಾ ಇದೆ, ಬಟ್ ಸ್ವಲ್ಪ ಬೇರೆ ಕಾರಣಗಳಿಂದ ಬ್ಯುಸಿ ಇರೋದ್ರಿಂದ ಲೇಟಾಗಿ ಹಾಕ್ತಾ ಇದ್ದೀನಿ. ಶುಭ ಮಂಗಳಂ, ಜಯ ಮಂಗಳಂ, ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ, ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ, ನಿತ್ಯ ಶುಭ ಮಂಗಳಂ. ದೇವರಾಕ್ಷಗೆ ಇವ ರಾಜ ವರದಗೆ ಇಂದಿರಾ ರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ವೃಂದಾರ ಕೇಂದ್ರ ಶ್ರೀ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕ್ಷೀರಾಭಿವಾಸಗೆ ಕ್ಷಿತಿಜನ ಪಾಲಗೆ ಮಾರನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣದಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಾಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ವ್ಯಾಸಾವತಾರಗೆ ವೇದ ಉದ್ಧಾರಗೆ
ವಾಸಿತಾನಂದ ಪದ ಸಕಲೇಶಗೆ ವಾಸುದೇವ ಮೂರ್ತಿ ಪುರಂದರ ವಿಠಲಗೆ ದಾಸರ ಕಾಯುವ ಶ್ರೀ ರುಕ್ಮಿಣಿ ರಮಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 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 ಸೇಮ್ ಅಪ್ ನಾನು